ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 8:40. ಇವತ್ತು 24th May 2023, ವೆಡ್ನೆಸ್ಡೇ, ಬುಧವಾರ. ಮಹಾಸಂಚಿಕೆಯ ನಂಬರು 2260, 2260, ನಿತ್ಯ ಸತ್ಯ ದರ್ಶನ. ಈ ಮಾಲಿಕೆಯಲ್ಲಿ Part-65 ನಿತ್ಯ ಸತ್ಯ ದರ್ಶನ. ಅದರಲ್ಲಿ ಸುಳ್ಳು, ಜೀವನ ಮೌಲ್ಯದಲ್ಲಿ ಸುಳ್ಳು ಯಾವ ರೀತಿ ಪಾತ್ರ ಅನ್ನೋದು Part-17. ನಾವು 17 ಸುಳ್ಳಿನ ವಿಭಾಗದಲ್ಲಿ ಈಕೆ ನಮ್ಮ ವ್ಯೂಸ್ ನೋಡ್ತಾ ಇದ್ದರೆ ಸುಳ್ಳುಗಂತೂ ಸಿಕ್ಕಾಬಿಟ್ಟಿದೆ ಬರ್ತಾ ಇದೆ. ಅದೇ ರೀತಿ ಒಂದು ಅವರ ಇನ್ಪುಟ್ಸು ಕೂಡ, ಇದನ್ನ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಹೇಳಿ, ಪರ್ಟಿಕ್ಯುಲರ್ಲಿ ರಾಜಕಾರಣಿಗಳ ಸುಳ್ಳಿನ ಬಗ್ಗೆ ನೀವು ಹೆಸರು ಹೇಳದೇ ಬೇಕಾದ್ರೆ ಹೇಳ್ಬೋದು, ಯಾವ ಪಾರ್ಟ್ ಅದಕ್ಕೆ ತುಂಬ ಇದೆ ಅಲ್ವಾ ಸರ್ ಅಂತ ಕೊಟ್ಟೆ. ನೋಡೋಣ ಅದು ಸಾಂದರ್ಭಿಕವಾಗಿ, ಯಾಕೆಂದರೆ ಎಲ್ಲ ರಾಜಕಾರಣಿಗಳು ಯಾವ್ಯಾವುದೋ ರೀತಿಯಲ್ಲಿ ಮನೆ ಮನೆಯಲ್ಲೇ ರಾಜಕಾರಣ ನಡೆಯುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಈಗ ಸಿಗ್ನೇಚರ್ ಟ್ಯೂನ್ ಒದಗಿ ಬಂದಿದ್ದು ಕೂಡ ಚಕ್ರವಾಕ. ಚಕ್ರವಾಕ ಅಂದರೆ ಒಂದು ಪಕ್ಷಿ, ಅದು ಅದು ಚಕ್ರವಾಕದ ಪಕ್ಷಿ ಕೂಗು ಸಾಮಾನ್ಯವಾಗಿ ನೋಡಿ, ಯಾವುದೇ ಪಕ್ಷಿಗಳ ಕೂಗು ನಾವು ಬೇರೆದನ್ನೆಲ್ಲ ನಾವು ಮಿಮಿಕ್ರಿ ಮಾಡ್ತೀವಿ, ಚಕ್ರವಾಕ ಪಕ್ಷಿದ ಮಿಮಿಕ್ರಿ ಮಾಡೋದು ಕಷ್ಟ. ಅಂದರೆ ಅರ್ಥ, ಕೆಲವು ವ್ಯಕ್ತಿಗಳಿರ್ತಾರೆ ಅವ್ರನ್ನ ಆಡ್ಕೊಳ್ಳೋಕ್ಕೆ ಆಗೋಲ್ಲ ಅಂತ, ಬಾಕಿಯವ್ರನ್ನೆಲ್ಲ ನಾವು ಯು ಕ್ಯಾನ್ ಜಸ್ಟ್ ಇಮಿಟೇಟ್ ಸೋ ಮೆನಿ ಥಿಂಗ್ಸ್. ಇಲ್ಲಿ ಇದನ್ನ ಒಂದು ಕಡೆ ಆರ್ನಿಥಾಲಜಿಸ್ಟ್ ಅಂತ ಪಕ್ಷಿಗಳ ಬಗ್ಗೆ ಹೇಳಿದ ನನಗೆ ಸ್ಮರಣೆಗೆ ಬಂದಿರೋ ಒಬ್ಬರು ಸಲೀಮ್ ಅಲಿ ಅಂತ, ಅವರು ಬಹಳ ಅದಕ್ಕೆ ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವಾಕ್ಯ ಅದನ್ನ ಹೇಳಿದ್ದಾರೆ. ಬಾಕಿದೆಲ್ಲ ಮನುಷ್ಯ ಮಿಮಿಕ್ರಿ ಮಾಡ್ತಾರೆ. ಅದರದ್ದು ಕೂಗೆ ಒಂದು, ಅದು ದೇವಿಗೆ ಮಾತ್ರ, ಅಂದರೆ ಅವ್ರು ಹೇಳಿದ್ದು ಪ್ರಕೃತಿಗೆ ಮಾತ್ರ ಗೊತ್ತಾಗುತ್ತಂತ ಕೂಗು. ಸೊ ಅದರಿಂದ ನಾವು ಕೆಲವು ಹೇಳು ಸುಳ್ಳುಗಳು, ನನ್ನ ಒಂದು ಅನಾಲಜಿ ಇದ್ರ ಪ್ರಕಾರ ಕೆಲವು ಸುಳ್ಳು ಹೇಳ್ತೀರಿ ಅನ್ನೋದು ಯಾರಿಗೂ ಗೊತ್ತೇ ಆಗಲ್ವಂತೆ. ಅವರು ಸುಳ್ಳು ಹೇಳ್ತಿರ್ತಾರೆ, ಅವ್ರಿಗೆ ಸುಳ್ಳು ಅಂದರೆ ಕೆಲವರು ಸುಳ್ಳು ಇಂಥ ಸುಳ್ಳು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ, ಆದರೂ ನಂಬ್ತೀವಿ. ಆದರೆ ಒಬ್ಬ ವ್ಯಕ್ತಿಗೆ ಸ್ಪೆಷಲೈಸೇಷನ್ನು ಅವ್ರು ಸುಳ್ಳು ಹೇಳ್ತಿದ್ದಾರಂತ ಅವ್ರಿಗೆ ಗೊತ್ತಿರಲ್ವಂತೆ ಕೆಲವು ಸತಿ. ನೋಡಿ ಈ ರೀತಿಯಾದಂಥ, ಅದಕ್ಕೆ ಐ ಮೀನು ಒಂದು ಪಕ್ಷಿಯ ಸ್ವರೂಪ ಪ್ರಕೃತಿನಲ್ಲಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಾವು ಮುಂದುವರಿಸ್ತಾ ಈ ನಿತ್ಯ ಸತ್ಯ ಸುಳ್ಳಿನ ಬಗ್ಗೆ ಒಂದಿಷ್ಟು ನೈಜ ಸಂಗತಿ ಬಗ್ಗೆ. ನಮಗೆ ಕೆಲವರು ಮಾನಸಿಕವಾಗಿ ಕೊರಗಿ ಕೊರಗಿ ಅದೇ ಒಂದು ದೊಡ್ಡ ರೋಗಕ್ಕೆ ಕಾರಣರಾಗಿ ಈ ಸುಳ್ಳು ಹೇಳೋರು ಅವರ ಜೀವನ ನಾಶ ಹೊಂದಬಹುದು. ಕೆಲವರಿಗೆ ಥ್ರೋಟ್ ಹೇಳ್ಕೊಂಬಂದ್ಬಿಟ್ಟು ಕೊನೆಯಲ್ಲಿ ರಿಯಲೈಸ್ ಆಗ್ಬೋದು, ಅಯ್ಯೋ ನಾನು ಎಷ್ಟೊಂದು ಬೈ ದಿ ಟೈಮ್ ಅವ್ರಿಗೆ ಎಲ್ಲ ಕಡೆಯಲ್ಲೂ ಟ್ಯೂಬ್ಗಳು, ಮತ್ತು ಕಡೆ ಉಸಿರಾಡೋಕ್ಕೆ ಆಕ್ಸಿಜನ್ನು, ನಮ್ಮ ಜಲಮಲಕ್ಕೆ ಎಲ್ಲ ಹಾಕಿದಾಗ ಜ್ಞಾನ ಇರುತ್ತಂತೆ ಅಂತ ಅವ್ರಿಗೆ. ನನಗೆ ಈ ಥರ ಎಲ್ಲ ಅಂದರೆ ಇದರಲ್ಲಿ ಒಂದು ಮೆಸೇಜ್ ಏನು ಅಂದರೆ, ನಾವು ನಿತ್ಯ ಜೀವನದಲ್ಲಿ ಯಾರ ಜೀವನನೂ ಕೂಡ ಚೆನ್ನಾಗಿರುವಾಗ, ನಾವು ಚೆನ್ನಾಗಿದ್ದಾಗ ಸುಳ್ಳು ಹೇಳಿ ಇನ್ನೊಬ್ಬರ ಮನಸ್ಸನ್ನು ಕೆಡಿಸೋದೇ ಆಗಲಿ ಕೊಲೆಗಿಂತಲೂ ಅಪರಾಧ. ಕೊನೆಯಲ್ಲಿ ನಮಗೆಲ್ಲ ಇನ್ನೇನು ಬೆಡ್ಡಲ್ಲೇ ಎಲ್ಲ ಆಗ್ತಿರುವಾಗ, ಆಗ ಕರಿ ಅವ್ರನ್ನ ಯಾರನ್ನೋ ಕರಿ, ನಾ ಹೀಗೆ ತಪ್ಪು ಮಾಡಿಬಿಟ್ಟೆ, ಅನಾನಿಮಸ್ ಲೆಟ್ರ್ ಬರೆದುಬಿಟ್ಟೆ, ಇನ್ನಿ ಇವ್ರ ಬಗ್ಗೆ ಅಪರಾಧ ಇಲ್ಲದೇ ಇದ್ದನ್ನೆಲ್ಲ ಒಳ್ಳೆಯದನ್ನೆಲ್ಲ ಕೆಟ್ಟದಾಗ ಹೇಳಿ ಸುಮಾರು ಜನರ ಮನಸ್ಸು ಹಾಳು ಮಾಡಿಬಿಟ್ಟಿದ್ದೀನಿ, ಈಗ ನಾನು ಮರಣಶೈಲಿಯಲ್ಲಿ ಮಲಗಿರುವಾಗ ಅದೆಲ್ಲ ನನಗೆ ಜ್ಞಾಪಕ ಬರ್ತಿದೆ ಅಂತ. ಅಂದರೆ ಸುಳ್ಳು ಹೇಳೋರಿಗೆ ಇಷ್ಟು ರೀತಿ ನೋಡಿ, ಅವರೇನು ಆಯುಧದಿಂದ ಕೊಲೆ ಮಾಡಿರೋದಿಲ್ಲ, ಮಾನಸಿಕವಾಗಿ ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲಾರದೆ ಅವ್ರಿಗೆ ಆಯಸ್ಸು ಜಾಸ್ತಿ ಅಂತ, ಬೇಗ ಸಾಯೋದಿಲ್ಲ. ಯಾಕೆಂದರೆ ಈ ಜನ್ಮದಲ್ಲೇ ಮುಂದಿನ ಜನ್ಮ ಗೊತ್ತಿಲ್ಲ ಯಾರಿಗೂ, ಹಿಂದಿನ ಜನ್ಮ ಗೊತ್ತಿಲ್ಲ, ಬಟ್ ಕೊನೆಯಲ್ಲಿ ಇದೊಂದು ಆ ಹಾಸಿಗೆಯಲ್ಲಿದ್ದು ಮನಸ್ಸಿಗೆ ಮಾತ್ರ ಅವ್ರಿಗೆ ರೋಗ ಬಂದಿರೋದಿಲ್ಲ. ಯಾಕೆ ಅಂದರೆ ಕೊರಗಲಿ ಅಂತ ನಾವು ಹೇಳ್ತೇವೆ, ಕೊನೆಯಲ್ಲಿ ಕೊರಗ ಸಾಯ್ತೀಯ ಅಂತ ನಾವು ಅಂದರೆ ತುಂಬ ಜನಕ್ಕೆ ಅವರು ಚೆನ್ನಾಗಿದ್ದ ಕಾಲದಲ್ಲಿ ಇನ್ನೊಬ್ಬರು ಬದುಕ್ತಾ ಇರೋದನ್ನು ಸಹಿಸಲಾರ್ದೆ ಇದಕ್ಕೆ ಅಂಥವ್ರು ಇಂಥವ್ರು ಅಂತಿಲ್ಲ, ಮನೆಯವರೇ ಆಗ್ಬೋದು, ಗಂಡ ಹೆಂಡತಿ ಆಗ್ಬೋದು, ಹೆಂಡತಿ ಗಂಡ, ತಂದೆ ತಾಯಿ, ಅಣ್ಣ ತಮ್ಮ, ದಾಯಾದಿಗಳಂತೂ ಬಿಡಿ, ಈ ರೀತಿ ಅದಕ್ಕೆ ಕೊನೆಯಲ್ಲಿ ಅವರ ಒಂದು ಅದಕ್ಕೆ ಹೇಳಿದ್ರು ಶರಣರ ಮರಣವನ್ನು, ಅವರ ಶರಣರ ಜೀವನವನ್ನು ಮರಣದಲ್ಲಿ ನೋಡು. ನೋಡಿ ಶರಣರ ಆಗಲ್ಲ ಅಂದರೆ ಅರ್ಥ ಜೀವನ ಇಲ್ಲಿ ಬಹಳ ಒಂದು ಮಾರ್ಮಿಕವಾದಂಥ ನೈಜ ಸಂಗತಿ ಇದೆ. ಸುಳ್ಳನ್ನು ಹೇಳೋರಿಗೆ ಜೀವನವೇ ನಾಶ, ಇದು ಜೀವನ ಇರುತ್ತೆ, ಲೈಫ್ ನಾಶ ಆಗೋದು ಅಂದರೆ ಏನು ಅಂದರೆ ಹೌ ಲಾಂಗ್ ಯು ಲಿವ್ ಅನ್ನೋದಲ್ಲ, ಹೌ ಯು ಲಿವ್,
ಎಷ್ಟು ವರ್ಷ ನೀನು ಬದುಕಿ ಈ ಪ್ರಪ ನೀ ಕಡಿಮೆ ವರ್ಷನೇ ಬದುಕೋ. ಈಗ ಸುಮಾರು ಜನ ವಿವೇಕಾನಂದರು ಶಂಕರಾಚಾರ್ಯರು ಎಲ್ಲ ಯಂಗ್ ಏಜ್ನಲ್ಲೇ, ಆಮೇಲೆ ಈಗಿನ ಕಾಲದಲ್ಲಿ ನಮ್ಮ ಅಪ್ಪು ಅವರು ಅಣ್ಣ ರಾಜ್ಕುಮಾರ್ ಅವ್ರ ಮಗ ನೋಡಿ ಕೇವಲ 49 ವರ್ಷ ಅವರ ಕೆಲಸ ಆಚಾರ ಈಗಲೂ ಕೂಡ ನಾವೆಲ್ಲರೂ ಸ್ಮರಣೆ ಮಾಡ್ತೀವಿ. ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಷ್ಟು ವರ್ಷ ಬದುಕಿದ್ದೆ ಅನ್ನೋಕ್ಕಿಂತ ನಾವು ಆ ಥರ ಕೆಟ್ಟ ಕೆಲಸ ಮಾಡಿದರೆ ನಮ್ಮ ಫುಟ್ ಪ್ರಿಂಟ್ಸ್ ಅದಕ್ಕೆ ಉಳ್ಕೋಬೇಕಾ? ಒಂದು ಏನೂ ಇದ್ದರೆ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್, ನಿಂಗೆ ಯಾರಿಗೂ ಒಳ್ಳೇದು ಮಾಡೋಕ್ಕಾಗದಿರಿ, ಕೀಪ್ ಕ್ವೈಟ್, ಸುಮ್ಮನೆ ಇದ್ಬಿಡಪ್ಪ. ಅದ್ರ ಬದಲು ಇಲ್ಲ ಇನ್ನೊಬ್ಬರ ಉತ್ಕರ್ಷ ನೋಡಿ, ನೀನು ಹೊಟ್ಟೆ ಕಿಚ್ಚು ಪಡಬಲ್ಲ, ನೀ ಭಾಗಿಯಾಗು, ಇನ್ನೊಬ್ಬರ ಸುಖಕ್ಕೆ ಭಾಗಿಯಾಗು, ಕಷ್ಟಕ್ಕೆ ನೀ ಭಾಗಿಯಾಗಬೇಡ. ಬೇಕಾದ್ರೆ ಸುಖಕ್ಕೆ, ಆ ಸುಖದಲ್ಲಿ ನಂದು ಒಂದು ಪಾಲಿದೆ, ಇವ ಪಡ್ತಿರೋ ಸುಖದಲ್ಲಿ ನನ್ನ ಒಂದು ಉದ್ಧರಣೆ ನೀರಿದೆ ಅಂದ್ಕೊಂಡ್ರೆ ನೋಡಿ. ಅದಕ್ಕೆ ಇಲ್ಲಿ ಸುಳ್ಳು ಹೇಳೋರು ಅದು ಸುಳ್ಳು ಎಂದು ತಿಳಿದಾಗ ಅವರು ಸಮಾಜದಿಂದ ಹಾಗೂ ಕುಟುಂಬದಿಂದ ಸ್ವತಃ ಹೆಂಡತಿ ಮಕ್ಕಳಿಂದಲೇ ತಿರಸ್ಕಾರವಾಗ್ಬೋದು. ಕೊನೆಗೆ ನೋಡಿ, ಈಗ ನೀವು ಮಾಡ್ತಿರೋ ಈ ಕೆಲಸ ಆಗಿನಿಂದ ಇಷ್ಟೊಂದೆಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಎಲ್ಲ ಮಾಡಿಬಿಟ್ರಿ, ಈಗ ನೀವೊಬ್ಬರೇ ಎಲ್ಲ ಅನುಭವಿಸೋದು, ನಾವು ನೋಡೋರು, ನಿಮಗೆ ಶುಶ್ರೂಷೆ ಮಾಡೋರು, ಈ ಹುಚ್ಚುತ್ತನ ನಾವು ಹೆಂಗೆ ತಡ್ಬೋ? ಯಾಕೆಂದರೆ ಆವಾಗ ಅವ್ರಿಗೆ ಮರುಕಳಿಸುತ್ತೆ, ಕೈಲಾಗಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟಿರ್ತಾರೆ, ಬಟ್ ಬದುಕಿರ್ತಾರೆ. ಬದುಕಿದಾಗ ಯಾರೇ ಒಬ್ಬರು ಒಂದು ವೃದ್ಧಾಶ್ರಮದಲ್ಲಿರಲಿ, ಒಂದೊಂದು ಹಾಸ್ಪಿಟ್ಲಿಗೆ ಸೇರಿಸಿರಲಿ, ಅಥವಾ ಮನೆಯವರೇ ನೋಡ್ಕೋತಾ ಇರಲಿ, ಅವ್ರಿಗೆ ಅವ್ರದ್ದೆಲ್ಲ ಆಟಗಳು ನೋಡಿರ್ತಾರೆ. ಹಿಂದಿದ್ದೆಲ್ಲ ಮೊದಲಿಂದಲೂ ಇದೇ ಆಗೋಯ್ತು ನಿಮ್ಮದು ಹಲಬಲೆ ಆಟ ಅಂತಾದರೆ, ಇನ್ನೂ ಈಗ ನೀವು ಅದನ್ನೆಲ್ಲ ತಪ್ಪು ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನ ನೋಡಿ? ಮಚ್ ಪಾಟ ರೆಸ್ ಫ್ಲೋನ್ ಅಂಡರ್ ದಿ ಬ್ರಿಡ್ಜ್, ಅದನ್ನೇ ಹೇಳಿ. ದಿಸ್ ಈಸ್ ಎ ಇದು ಸುಳ್ಳಿನ ಬಗ್ಗೆ ನೈಜ ಸಂಗತಿ ಏನೇನಾಗುತ್ತೆ ಅಂತ ಅವರನ್ನು ಯಾರೂ ಆಧರಿಸೋದಿಲ್ಲ. ಕೊನೆಯಲ್ಲಿ ಏನಾಗುತ್ತೆ, ಏನೋ ಒಂದು ಹ್ಯುಮ್ಯಾನಿಟಿ ಅನ್ನೋದೇ ಹೊಟ್ಟೋಗ್ತಾರೆ ನೋಡಿ. ಅನುಭವಿಸಿ ನೀವು ಅಂತಾರೆ ಅಷ್ಟೆ ಅಂಥವ್ರಿಗೆ. ಬಟ್ ನೋಡಿ, ಆದರೂ ಕೂಡ ಸ್ವತಃ ಹೆಂಡತಿ ಮಕ್ಕಳಿಂದಲೇ ತಿರಸ್ಕೃತರಾಗ್ಬೋದು. ನಾವು ಈಗ ಅಂದ್ಕೊಂಬಿಡ್ತೀವಿ ನಮಗೆ ಅವ್ರಿಗೇನಾಗಿರುತ್ತೆ, ಮನೆ ಒಳಗಿಂದು ಒಳಗಿನ ಮೇನೆ ಶಿವನೇ ಬಲ್ಲ ಅಂತ. ಅವರು ಏನೇನು ಚೆನ್ನಾಗಿದ್ದ ಕಾಲದಲ್ಲಿ ಮನೆಯವರು ಹೊಟ್ಟೆ ಉರಿಸ್ಕೊಂಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ನಮ್ಮ ಮೇಲ್ನೋಟಕ್ಕೆ ಇವರು ಯಾಕೆ ಹೀಗೆ ಅರ್ಚಾಡ್ತಾರೆ ಅವ್ರ ಬಗ್ಗೆ, ವಯಸ್ಸನ್ನ ಆದವ್ರಿಗೆ, ತಂದೆ ತಾಯಿಗಳ ಬಗ್ಗೆ ಅಂತ ನಾವು ಅಂತೀವಿ. ಕಾಲದಲ್ಲಿ ಅವ್ರು ಚೆನ್ನಾಗಿದ್ದ ಕಾಲದಲ್ಲಿ ಅವ್ರನ್ನೆಲ್ಲ ಹೊಟ್ಟೆ ಉರಿಸ್ಕೊಂಡಿರ್ತಾರೆ. ಇವ್ರು ನೋಡ್ಕೋತಾ ಇದ್ರು ಕೂಡ ಅವ್ರಿಗೆ ಈ ರೀತಿ ಒಂದು ಮನೋಭಾವನೆ ಇದ್ದಾಗ ಎಷ್ಟು ರೋಸ್ ಹೋಗುತ್ತೆ ಅಂತಾರೆ. ಅದಕ್ಕೆ ನೋಡಿ, ಎಷ್ಟು ಹಿರಿಯರು ಕೂಡ ನಾವು ಯಾರೇ ವಯಸ್ಸಾದವರು, ನಾವು ಚೆನ್ನಾಗಿದ್ದ ಕಾಲದಲ್ಲಿ ಕೊನೆ ಪಕ್ಷ ನಮಗೆ ಸ್ಮೃತಿ ಇರುವಾಗ ಕಡಿಮೆ ಬಿಟ್ಟೇ ಬಿಡಬೇಕು, ಕಡಿಮೆ ಮಾಡ್ಕೊಳ್ತಾ ಹೋಗಿ ಕೊನೆಗಳಿಗೆ ಅಯ್ಯೋ ಬಿಡಿ ಹಿಂದಿದ್ದರು, ಈಗ ಪಾಪ ಕೊನೆಯಲ್ಲಿ ಆ ರೀತಿನಾದ್ರೂ ಮಾಡ್ಕೋಬೋದು. ಈಗ ಆಗಿರೋರ್ಗೆ ಏನು ಮಾಡ್ತೀರಾ ಅಂತ ನೀವು ಕೇಳ್ತೀರಾ. ಈಗ ನಮಗೆ ಸ್ಮೃತಿ ಎಲ್ಲ ಚೆನ್ನಾಗಿದ್ದಾಗ ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ, ನೆವರ್ ರಿಪೀಟ್, ಯು ವಿಲ್ ಬಿ ರಿಲೀವ್ಡ್ ಆ್ಯಂಡ್ ರಿಫಾರ್ಮ್ಡ್. ಅದನ್ನ ಹೇಳೋದಕ್ಕೆ ತಿರಸ್ಕಾರದಿಂದ ನೋಡ್ತಾರೆ ಒಂದು ಸಮಾಜ. ಈ ಕೊರಗನಿಂದಲೇ ಮನೋರೋಗಿಯಾಗಿ ಹುಚ್ಚನಂತ ಆಗಬೇಕಾಗುತ್ತದೆ. ಬೇಕಾಗಿದೆಲ್ಲ ಎಲ್ಲ ಕೊನೆಯಲ್ಲಿ ಮನೋರೋಗಿಯಾಗಿ ಎಷ್ಟು ಜನ ಅಂತೀರಾ? ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಅವಾಗೆಲ್ಲ ಲಂಚ್ಗಳು ತೊಗೊಂಡು ನ್ಯಾಯವಾಗಿ ಹಾಕಬೇಕಾದ ಕೆಲಸಕ್ಕೆಲ್ಲ ಕಲ್ಲು ಹಾಕಿ ಎಲ್ಲರೂ, ಇದು ಬರೀ ನಾ ಪಾಪ ರಾಜಕಾರಣಿಗಳನ್ನು ಅಂತ ಹೇಳ್ತೀವಿ, ಪ್ರತಿಯೊಂದು ವರ್ಗದಲ್ಲೂ ಕೂಡ ಅವ್ರಿಗೆ ಅಧಿಕಾರ ಇದ್ದಾಗ ಗೊತ್ತಾಗೋದಿಲ್ಲ. ಆವಾಗ ನ್ಯಾಯಮುಗದ ಪಾಪ ಒಬ್ಬರಿಗೆ ಬರಬೇಕಾದ ಎಷ್ಟೋ ಪೆನ್ಷನ್ಗಳು, ಬಡವರಿಗೆ ಸೇರಬೇಕಾದಂಥ ಸವಲತ್ತುಗಳನ್ನೆಲ್ಲ ತಿಂದು ಆಮೇಲೆ ನಾನು ಹೀಗೆ ಮಾಡಿಬಿಟ್ಟೆ ಅಂದರೆ ಮಾಡೋದೆಲ್ಲ ಮಾಡಿಬಿಟ್ಟು. ಅದಕ್ಕಿಂತ ಆ ದೃಷ್ಟಿಯಿಂದ ಸುಳ್ಳು ಹೇಳುವವರ ಕಾರ್ಯಕ್ಷಮತೆ ಅವನು ಹೇಳುವ ಸುಳ್ಳಿನಿಂದಾಗಿ ಕ್ಷೀಣಿಸುತ್ತಾ ಹೋಗುತ್ತದೆ ಅವನು. ಅಂದರೆ ಅವರು ಯಾವ ರೀತಿ ಅದಕ್ಕೇನು ವೆಜಿಟಬಲ್ ಅಂತಾರೆ. ಕೊನೆ ಗಳಿಗೆಯಲ್ಲಿ ಪಾಪ ಎಲ್ಲ ಮಲಮೂತ್ರಗಳನ್ನು ಮಾಡಿಕೊಂಡು ಬೆಡ್ಸೋರ್ ಮಾಡಿಕೊಂಡು ಸತ್ತಿರೋಲ್ಲ, ನರಕ ರೌರವಾದಿ ನರಕನ ಬದುಕಿರೋ ಆಗಲೇ ಸ್ಮೃತಿಗೆ ಬಂದು ಡಿಮೆನ್ಷಿಯಾ ಬಂದುಬಿಟ್ರೆ ಗೊತ್ತಲ್ಲ, ಅದು ಬೇರೆ ಇನ್ನಷ್ಟು ಕಷ್ಟ ಬೇರೆಯವ್ರಿಗೆ. ಬಟ್ ಸ್ಮೃತಿಗೆ ಬಂದುಬಿಟ್ಟು ನೀವು ಅನುಭವಿಸು ಅನಿಸುತ್ತೆ. ಅದರಿಂದ ಎಲ್ರಿಗೂ ಇದೊಂದು ಕಿವಿ ಮಾತು, ಎಲ್ರಿಗೂ ವಯಸ್ಸಾಗುತ್ತೆ, ಎಲ್ಲರೂ ನಾವು ಹೇಗೆ ಯಾವ ರೀತಿ ಬೆಡ್ ರಿಡನ್ ಆಗ್ತೀವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಆ ದೃಷ್ಟಿಯಿಂದ ಅವರು ತನ್ನನ್ನು ತಾನು ರಕ್ಷಿಸಿಕೊಳ್ಳು ಸಂಭಾವಿತನ ಸೋಗು ಹಾಕಬೇಕಾಗುತ್ತದೆ. ನೋಡಿ, ಇರುವಾಗೆಲ್ಲ ಮಾಡಿಬಿಟ್ಟು ತುಂಬ ನಾನೆಲ್ಲ ಗಾಂಧಾರಿ ಅಂತ ಒಂದು ಗಾದೆ ಹೇಳ್ತಾರೆ, ಮಾಡೋದೆಲ್ಲ ಮಾಡಿಬಿಟ್ಟು ನನಗೆ ಭಾಳ ಕೆಲವರು ಏನು ಮಾಡ್ತಾರೆ ಎಲ್ಲ ತಾವೇ ತೋರಿಕೆಗೆ ನಾನು ತುಂಬ ಒಳ್ಳೆಯವನು ಅನ್ನೋ ಪೋಸ್ ಕೊಡೋದು ಅಂತೀವಿ ನೋಡಿ, ಆ ಥರ ಪೋಸ್ ಕೊಟ್ಕೊಂಡು ಹೋಗ್ತಿರ್ತಾರೆ. ಆದ್ದರಿಂದ ಅಲ್ಲಿ ಆದರೆ ಅವರ ಮನಸ್ಸಿನಲ್ಲಿ ಯಾವತ್ತಾರೋ ಒಂದು ಗಳಿಗೆ ಸದಾ ಕಳ್ಳ ಮನೆ ಮಾಡಿರುತ್ತಾನೆ, ಒಳಗಡೆ ಒಬ್ಬ ತೀಫ್ ಇರ್ತಾನೆ. ಅವನು ಇವನು ಹೊರಗಡೆ ತೀಫ್ ಕಳ್ಳ,
ಒಳಗಿನ ಕಳ್ಳ ಮುಂಡದೆ ನಿನಗೆ ಹೀಗೆ ಆಗಬೇಕು. ಮಕ್ಕಳು ಹೇಳ್ತಿರ್ತಾರೆ ನೋಡಿ, ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ನಾನಗಬೇಕು, ನೀ ನೋಡಿ ಅದರಲ್ಲಿ ಆಟ. ನಮ್ಗೆ ಅದು ಗೊತ್ತಾಗ್ತಿರಲಿಲ್ಲ. ಆಗ ಮಕ್ಕಳು ಹೇಳ್ಕೊಡೋರು, ನಾವು ದೊಡ್ಡವ್ರನ್ನ ಕೇಳೋರು ಇದನ್ನ. ಏನು ಹೀಗಂದ್ರೆ ಅರ್ಥ ಅಂದರೆ, ಅವ್ರು ವಯಸ್ಸಾದವರು, ನೋಡಪ್ಪ ನಾವು ಚಿಕ್ಕ ವಯಸ್ಸಿನಲ್ಲೇ ಮಾಡಬಾರ್ದೇ ಇದ್ದೆಲ್ಲ ಮಾಡಿಬಿಡ್ತೀವಿ, ಆದರೆ ಕೊನೆಯಲ್ಲಿ ಅದಕ್ಕೆ ಆಟ, ಊಟ, ಓಟ, ಅದಕ್ಕೂ ಅರ್ಥ. ಜೀವನ ಒಂದೊಂದು ಆಟ, ಆಮೇಲೆ ಬದುಕಿರೋರ್ಗೂ ಊಟ, ಆಮೇಲೆ ಒಂದು ದಿವಸ ಅಲ್ಲ ಒಂದು ದಿವಸ ಓಟ. ನೋಡಿ ಎಷ್ಟು ಮೂರೇ ಪದಗಳಲ್ಲಿ ಲೈಫ್ನ ಲೈಫ್ ಸ್ಕೆಚ್ ಇದೆ, ಜೀವನದ ಮೌಲ್ಯಗಳು. ಆದ್ದರಿಂದ ಆಲೋಚನೆಗಳು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಮೈಂಡ್ಗೆ ಅಕಸ್ಮಾತ್ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದಿದ್ರೆ ಬಿಟ್ಬಿಟ್ಟು ಅದು ಅವ್ರ ಹಣೆ ಬರ. ಅದಕ್ಕೆ ಹೇಳ್ತಾರೆ, ಮಾಡಿದವ್ರ ಪಾಪ ಆಡದವ್ರ ಬಾಯಿಲಿ. ನಾವು ಯಾಕೆ ಸ್ವಯ ಮಾಡ್ಕೋಬೇಕಲ್ವ? ಆ ದೃಷ್ಟಿಯಿಂದ ಎಲ್ಲಿ ಸತ್ಯ ಬರುತ್ತಿದೆಯೋ ಅಲ್ಲಿ ಮಾನವಿದೆ, ಸನ್ಮಾನವಿದೆ. ಸತ್ಯದ ಕಡೆ ಯಾವತ್ತೂ ಸತ್ಯ ಯಾವಾಗಲೂ ಅದಕ್ಕೆ ತುಂಬ ಶ್ರಮ ಪಡಬೇಕು. ಸತ್ಯನ ಕಾಪಾಡ್ಕೊಳ್ಳೋದು ನೋಡಿ, ಏನು ಯಾರು ಸುಳ್ಳನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಿದೆ, ಕಾಪಾಡ್ಕೋಬೇಕಾದ ನಾವು ಸತ್ಯವನ್ನು ಕಾಪಾಡುವಂಥ ಪರಿಸ್ಥಿತಿ. ಅದಕ್ಕೆ ಆವಾಗ ಅದು ಸತ್ಯಮೇವ ಜಯತೆ ಆಗುತ್ತೆ, ಇಲ್ಲದೆ ಸತ್ಯಮೇವೇ ವಜಯತೆ. ಆ ದೃಷ್ಟಿಯಿಂದ ಆತ್ಮವಿಶ್ವಾಸವಿದೆ ಅಂದರೆ ಮನುಷ್ಯನಿಗೆ ಮೂಲತಃ ಇನ್ನೊಬ್ಬರ ಕೈಯಲ್ಲಿ ಹೊಗಳಿಸ್ಕೊಳ್ಳೋಕ್ಕಿಂತ ನಮ್ಮಲ್ಲಿ ಆತ್ಮವಿಶ್ವಾಸ, ಮನುಷ್ಯನಿಗಿರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಕೊಡೋ ಅಷ್ಟು ಧೈರ್ಯ ಬೇರೆ ಇನ್ನೆಲ್ಲೂ ಇಡೀ ಪ್ರಪಂಚದಲ್ಲಿ ಯಾರೂ ಕೊಡೋಕ್ಕಾಗದೇ ಇರತಕ್ಕಂಥದ್ದು. ವ್ಯವಹಾರ ಪಾರದರ್ಶಕತೆಯನ್ನು ಪಡೆಯುತ್ತದೆ, ಅಂದರೆ ನಮ್ಮದೆಲ್ಲ ಕ್ರಿಸ್ಟಲ್ ಕ್ಲಿಯರ್. ಒಳ್ಳೆ ಕೆಲವರು ಹೇಳ್ತಾರೆ, ಅವ್ರ ಮನಸ್ಸು ಹೃದಯದಲ್ಲಿ ಏನೂ ಇಲ್ಲ, ಒಳ್ಳೆ ಪುರ್ಲೆ ಪುರ್ಲೆ ಅವರು. ಇನ್ನು ಕೆಲವ್ರನ್ನ ಹೇಳೋದು ನಮಗೆ ಭಾಳ ಕಠಿಣವಾದರೂ ಹೇಳ್ತೀನಿ, ಇವ್ರನ್ನ ಸುಡಬೇಕಾದ್ರೆ, ಯಾಕಂದರೆ ಆ ಪಾರ್ಟಿಗೆ ಜೀವನ ಪೂರ್ತಿ ಒಂದು 100 ಗಾಡಿ ಸೌದೆ ಆದರೂ ಅದು ಸುಡೋದಿಲ್ಲ ಅಂತ. ಇನ್ನು ಕೆಲವರು ಪುರ್ರ ಅಂತ ಸುಮ್ಮನೆ ಕಿಡಿ ಸಾಕ್ಸಿದ್ರೆ ಸಾಕು, ಯಾರು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿ ತಮಗೋಸ್ಕರ ಅಲ್ಲದೇ ಒಂದು ಸಮಾಜದ ಒಂದು ವ್ಯವಸ್ಥೆಗೆ ಹೆಲ್ಪ್ ಮಾಡಿರ್ತಾರೋ ಅವ್ರ ಹೃದಯ. ಅದಕ್ಕೆ ಶರಣರ ಜೀವನವನ್ನು ಮರಣದಲ್ಲಿ ನೋಡು, ಶರಣರಾಗಬೇಕು ನಾವು. ಅಲ್ಲಿ ಶರಣಾಗತಿಯ ತತ್ವ, ಆ ನವವಿಧ ಭಕ್ತಿಯಲ್ಲಿ ಆತ್ಮ ನಿವೇದನೆ ಅದು ಕೊನೆಯಲ್ಲ, ಮೊದಲಿಂದ ಇರಬೇಕು. ಇಲ್ಲಿ ನವವಿಧ ಭಕ್ತಿಯಲ್ಲಿ ಆತ್ಮ ನಿವೇದನೆ ಅನ್ನೋದು ಕೊನೆಯಲ್ಲಿದೆ, ಮೊದಲಿಂದ ನಮ್ಮ ಆತ್ಮ ನಿವೇದನೆ. ನೈವೇದ್ಯ ಏನು ಮಾಡಬೇಕು ಅಂದರೆ, ದೇವರು ಕೇಳೋದು ಯಾವುದೇ ಪ್ರಕೃತಿ ಯಾವುದೇ ಧರ್ಮದ ದೇವರುಗಳದು, ಪತ್ರಂ ಪುಷ್ಪಂ ಫಲಂ ತ್ಯೋಯ್ಮೆ ಯೋಮೇ ಭಕ್ತಿಯ ಪ್ರಯಚ್ಛತೆ. ಅಂದರೆ ಭಕ್ತಿಯಿಂದ ಭಗವಂತನಲ್ಲಿ, ನಮ್ಮ ಪ್ರಕೃತಿಯ ಭಗವಂತನಲ್ಲಿ ಅನುರಕ್ತಿ ಜೊತೆ ಒಂದು ಅಂದರೆ ಎ ಲವ್. ನಾವು ಬೇಕಾಗಿರೋದೇ ನಮ್ಮಲ್ಲಿ ಪ್ರೀತಿ ಬಗ್ಗೆ. ಎಷ್ಟು ಭಾಷೆಗಳಲ್ಲಿ ಎಷ್ಟೊಂದು ಸಿನಿಮಾಗಳು, ಎಷ್ಟೊಂದು ಲಿಟ್ರೇಚರು ಎಲ್ಲ ಹೇಳೋದು ಪ್ರೀತಿ. ಅದರಿಂದ ಈ ಪ್ರೀತಿ ಮತ್ತು ಸುಳ್ಳು ಎರಡು ವಿರುದ್ಧ. ಸುಳ್ಳಿದ್ದರೆ ಪ್ರೀತಿ ಇರೋದಿಲ್ಲ, ಅಂದರೆ ಸುಳ್ಳಿ ಸುಳ್ಳು ಸುಳ್ಳು ಪ್ರೀತಿ ಅದು ಯಾವತ್ತೋ ಒಂದು ದಿವಸ ಒಂದು ಗಳಿಗೆ ನೈಜವನ್ನು ತೋರಿಸ್ಕೊಂಬಿಡುತ್ತೆ. ಅದಕ್ಕೆ ಇನ್ನು ಇದು ಸತ್ಯದ ಒಂದು ಸ್ವರೂಪ ಯಾವ ರೀತಿ ಇರುತ್ತೆ, ಸುಳ್ಳು ಹೇಳೋರ್ಗೂ ಮತ್ತು ಸತ್ಯ ಹೇಳೋರ್ಗೂ ಅವ್ರು ಯಾವ ರೀತಿ ಅವ್ರ ಜೀವನದಲ್ಲಿರ್ತಾರೆ, ಅವರ ಬಾಹ್ಯ ಸ್ವರೂಪ ಯಾವುದು, ಆಂತರಿಕ ಸ್ವರೂಪ ಯಾವುದು, ಇವುಗಳೆಲ್ಲವನ್ನು ಕೂಡ ಒಂದೊಂದು ವರ್ಗ ತಗೊಂಡು ಚಿಂತಿಸೋ ಪ್ರಯತ್ನ ಮುಂದಿನ ಸಂಚಿಕೆಗಳನ್ನು ಮಾಡೋಣ. ಈಗ ಚಕ್ರವಾಕದಲ್ಲಿ ನಾವು ಇದನ್ನು ಮಂಚಿ ಇದರ ಬಗ್ಗೆ ಯೋಚನೆ ಮಾಡೋಣ ಅಂತೇಳಿ. ನಮಸ್ಕಾರ.